ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಣ್ಣ ಆಟದ ಮುಖಾಂತರ ನಿಮ್ಮ ಜೀವನ ಸಂಗಾತಿಯ ಹೆಸರಿನ ಮೊದಲ ಅಕ್ಷರ ಏನಾಗಿರುತ್ತೆ ಅಂತ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಪೆನ್ ಹಾಗೂ ಪೇಪರ್ ಅನ್ನು ಹಿಡಿದುಕೊಂಡು ನಿಮಗೆ ಬಂದಿರುವ ಅಂಕಗಳನ್ನು ಬರೆದುಕೊಂಡು ಕೊನೆಗೆ ಅದನ್ನು ಕೂಡಿರಿ. ಇದರಲ್ಲಿ ಪ್ರಶ್ನೆ ಒಂದು, ನಿಮ್ಮ ಹೆಸರಿನ ಮೊದಲ ಅಕ್ಷರ ಏನು? ಇದರಲ್ಲಿ ನಿಮ್ಮ ಅಕ್ಷರವನ್ನು ಸೆಲೆಕ್ಟ್ ಮಾಡಿ, ಹಾಗೆ ನಿಮಗೆ ಬಂದಿರೋ ಅಂಕವನ್ನು ಕೂಡ ಬರೆದಿಟ್ಟುಕೊಳ್ಳಿ. ಇನ್ನು ಎರಡನೇ ಪ್ರಶ್ನೆ, ಇದರಲ್ಲಿ ನಿಮ್ಮ ಅಕ್ಷರದಲ್ಲಿ ಎಷ್ಟು ಅಕ್ಷರಗಳಿವೆ? ಇದರಲ್ಲಿ ನಿಮ್ಮ ಅಕ್ಷರಕ್ಕೆ ಅಥವಾ ನಿಮ್ಮ ಹೆಸರಿಗೆ ಮ್ಯಾಚ್ ಆಗುವಂಥ ಒಂದು ಪಾಯಿಂಟ್ಸನ್ನು ನೀವು ನೋಟ್ ಮಾಡ್ಕೊಂಡಿಟ್ಕೊಳ್ಳಿ. ಇನ್ನು ಮೂರನೇ ಪ್ರಶ್ನೆ, ರೊಮ್ಯಾಂಟಿಕ್ ಕಾಮಿಡೀಸ್ ಬಗ್ಗೆ ನಿಮಗೇನು ಅನಿಸುತ್ತದೆ? ಇದರಲ್ಲಿ ಮ್ಯಾಚ್ ಆಗುವಂಥ ಒಂದು ಅಂಕೆಗಳನ್ನ ನೀವು ಬರೆದಿಟ್ಕೊಳ್ಳಿ. ಕೊನೆಗೆ ಇದೆಲ್ಲವನ್ನು ಕೂಡ ನೀವು ಬರೆದಿಟ್ಕೊಂಡು ಕೊನೆಗೆ ನೀವು ಅದನ್ನು ಆ್ಯಡ್ ಮಾಡಬೇಕಾಗತ್ತೆ, ಅಂದರೆ ಕೂಡಿಸಬೇಕಾಗತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಬರೆದಿಟ್ಕೊಳ್ಳಿ ಅಥವಾ ನೆನ್ಪಿಟ್ಕೊಳ್ಳಿ. ಇನ್ನು ನಾಲ್ಕನೇ ಪ್ರಶ್ನೆ, ನಿಮ್ಮ ಹೆಸರು ಲೋಕಪ್ರಿಯವಾಗಿದೆಯೇ? ಇದರಲ್ಲಿ ಬಂದ ಅಂಕೆಯನ್ನು ಕೂಡ ನೋಟ್ ಮಾಡಿಕೊಳ್ಳಿ. ಇನ್ನು ಐದನೇ ಪ್ರಶ್ನೆ, ನಿಮಗೆ ಪ್ರಾಣಿಗಳು ಇಷ್ಟವಾಗುತ್ತದೆಯೇ? ಇದರಲ್ಲಿ ಬಂದ ಅಂಕೆಗಳನ್ನು ಕೂಡ ನೀವು ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ. ಇನ್ನು ಆರನೇ ಪ್ರಶ್ನೆ ಹೀಗಿದೆ, ನಿಮಗೆ ಡ್ಯಾನ್ಸ್ ಇಷ್ಟ ಆಗುತ್ತದೆಯೇ? ಇದರಲ್ಲಿ ಕೂಡ ಬಂದ ಅಂಕೆಯನ್ನು ಬರೆದಿಟ್ಟುಕೊಳ್ಳಿ. ಇನ್ನು ಪ್ರಶ್ನೆ ಏಳು, ನಿಮ್ಮ ಹೃದಯ ಒಡೆದು ಹೋದಂತೆ ಆಗಿದ್ದು ಯಾವಾಗ? ಇದರಲ್ಲಿಯೂ ಕೂಡ ನಿಮ್ಮ ಉತ್ತರಕ್ಕೆ ಮ್ಯಾಚ್ ಆಗುವಂಥ ಒಂದು ಅಂಕೆಗಳನ್ನ ನೀವು ಬರೆದಿಟ್ಟುಕೊಳ್ಳಿ. ಇನ್ನು ಎಂಟನೇ ಪ್ರಶ್ನೆ, ನಿಮಗೆ ಎಷ್ಟು ಅಡ್ಡೆಸರುಗಳು ಇದ್ದಾವೆ? ಇಲ್ಲಿ ಕೂಡ ನಿಮ್ಮ ಹೆಸರಿಗೆ ಮ್ಯಾಚ್ ಆಗುವ ಪಾಯಿಂಟ್ಸನ್ನು ನೀವು ಬರೆದಿಟ್ಕೊಳ್ಳಿ. ಇನ್ನು ಒಂಬತ್ತನೇ ಪ್ರಶ್ನೆ, ನಿಮ್ಮ ತಂದೆ ತಾಯಿ ನಿಮ್ಮ ಹೆಸರನ್ನು ಯಾಕಿಟ್ಟರು, ಅಂದರೆ ಯಾವೊಂದು ಉದ್ದೇಶದಿಂದ ಇಟ್ಟರು? ಇದರಲ್ಲಿ ನಿಮ್ಮ ಉತ್ತರಕ್ಕೆ ಮ್ಯಾಚ್ ಆಗುವ ಒಂದು ಅಂಕೆಯನ್ನು ನೀವು ಬರೆದಿಟ್ಕೊಳ್ಳಿ. ಕೊನೆಯ ಪ್ರಶ್ನೆ, ಸೂರ್ಯಾಸ್ತ ನೋಡುವಾಗ ನಿಮಗೆ ಏನನ್ನಿಸುತ್ತದೆ? ನಿಮ್ಮ ಉತ್ತರಕ್ಕೆ ಇಲ್ಲಿ ಕೂಡ ಮ್ಯಾಚ್ ಆಗುವಂಥ ಒಂದು ಅಂಕೆಗಳನ್ನ ನೀವು ಬರೆದಿಟ್ಕೊಳ್ಳಿ. ಇದಾದ ನಂತರ ನೀವು ಎಲ್ಲ ಅಂಕಗಳನ್ನ ನೀವು ಕೂಡಿಸಬೇಕು, ಅಂದರೆ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ತೋರಿಸಿರ್ತೀನಿ. ಇದಾದ ನಂತರ ನಿಮಗೆ ಕೊನೆಗೆ ಒಂದು ಬಂದಂಥ ಒಂದು ನಂಬರಲ್ಲಿ ನಿಮಗೆ ಮೊದಲನೇದಾಗಿ 10 ರಿಂದ 20 ನಂಬರ್ ಬಂದಿದ್ದರೆ ಈ ಒಂದು ಅಕ್ಷರದವರು ನಿಮ್ಮ ಒಂದು ಸಂಗತಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಎರಡನೇದಾಗಿ ನಿಮ್ಮ ಅಂಕ 21ರಿಂದ 30 ಬಂದಿದ್ದರೆ ಈ ಒಂದು ಕೆಳಕಂಡ ಅಕ್ಷರಗಳಲ್ಲಿ ನಿಮ್ಮ ಪಾರ್ಟ್ನರ್ನ ಮೊದಲ ಅಕ್ಷರ ಹೊಂದಿರುತ್ತೆ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ 31ರಿಂದ 40 ಅಂಕ ನಿಮಗೆ ಬಂದಿದ್ದರೆ ಈ ಕೆಳಕಂಡ ಅಕ್ಷರಗಳಲ್ಲಿ ನಿಮ್ಮ ಒಂದು ಪಾರ್ಟ್ನರ್ನ ಮೊದಲ ಅಕ್ಷರ ಹೊಂದಿರುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ 41ರಿಂದ 50 ಅಂಕಗಳು ನಿಮಗೆ ಬಂದಿದ್ದರೆ ಈ ಒಂದು ಕೆಳಕಂಡ ಅಕ್ಷರದಿಂದ ನಿಮ್ಮ ಪಾರ್ಟ್ನರ್ನ ಮೊದಲ ಅಕ್ಷರ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನ ಸಂಗಾತಿಯ ಹೆಸರು ಯಾವುದು, ಹಾಗೆ ಯಾವ ಅಕ್ಷರದಿಂದ ಶುರುವಾಗುತ್ತೆ, ಹಾಗೆ ಈ ಒಂದು ಅಂಕದಲ್ಲಿ ನಿಮಗೆ ಎಷ್ಟು ಅಂಕ ಬಂತು, ಅಥವಾ ನೀವು ಯಾವ್ದು ಬೇಕಾದ್ರೂ ಏನು ಬೇಕಾದ್ರೂ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ಅದರ ಜೊತೆಗೆ ನೀವು ನಿಮಗೆ ಎಷ್ಟು ಅಂಕ ಬಂತು, ಹಾಗೆ ಆ ಅಂಕದ ಪ್ರಕಾರ ಯಾವ ಅಕ್ಷರ ನಿಮಗೆ ಮ್ಯಾಚ್ ಆಯಿತು, ಅಥವಾ ನಿಮಗೆ ಬಂದಂಥ ಒಂದು ಅಕ್ಷರಗಳು ಸರಿನಾ ತಪ್ಪ ಅಂತ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು. ಶ್ರೀ ಬನಶಂಕರಿ ದೇವಿ ಜ್ಯೋತಿಷ್ಯಾಲಯ, ಹೇಮಾಂಬಿಕಾ ದೇವಿ ಆರಾಧಕರಾದ ಪಂಡಿತ್ ಶ್ರೀ ಹನುಮಂತ ಕುಡ್ಲ. ಸಮಸ್ಯೆಗಳ ಸುಳಿಯಲ್ಲಿ ನೊಂದು ಕಷ್ಟ ಕಾರ್ಪಣ್ಯಗಳಿಂದ ಹಾಗೂ ಮಾನಸಿಕ ಒತ್ತಡದಿಂದ ಸಮಸ್ಯೆಗಳಿಂದ ಹೊರಬರಲಾರದೆ ಬದುಕೇ ಬೇಡವೆಂದು ನಿರಾಶರಾಗಿರುವ ಜನರ ಜೀವನದಲ್ಲಿ ಭರವಸೆಯ ಬೆಳಕನ್ನ ಮೂಡಿಸುವ ಏಕೈಕ ಜ್ಯೋತಿಷ್ಯ ಕೇಂದ್ರ. ಗಣ್ಯ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ನಮ್ಮಲ್ಲಿ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಇವರು ಮಾಂತ್ರಿಕ ಆದಿಶಕ್ತಿ ದೇವತೆಗಳಾದ ನಾಗಬ್ರಹ್ಮಿಣಿ, ರಕ್ತೇಶ್ವರಿ, ಅಹೋರಿ ನಾಗಸಾಧುಗಳ ರಹಸ್ಯ ಪೂಜೆಗಳಿಂದ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ಎಲ್ಲ
ಇಲ್ಲಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ದಾಂಪತ್ಯ, ಸಂತಾನ, ಸ್ತ್ರೀ ಪುರುಷ ವಶೀಕರಣ, ಜಾಗ ಜಮೀನು, ಕೋರ್ಟ್ ಕೇಸ್, ಶತ್ರುನಾಶ, ಶತ್ರುಗಳು ಮೆತ್ತುಗಾಗಿ ಮೂಲೆ ಸೇರಲು, ಪ್ರೀತಿಯಲ್ಲಿ ನಂಬಿ ಮೋಸ, ಆರ್ಥಿಕ ಅಭಿವೃದ್ಧಿ, ಲಕ್ಷ್ಮಿ ವಶೀಕರಣ, ಸಾಲದ ಬಾಧೆ, ಕೆಲಸ ಕಾರ್ಯದಲ್ಲಿ ವಿಘ್ನ, ಸಮಸ್ಯೆ ಏನೇ ಇರಲಿ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ದೂರವಾಣಿ ಸಂಖ್ಯೆ 900 88 6224.